ಮನೆ ಅಧ್ಯಕ್ಷರೆ, ನಾನು ಈ ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೆ. ಅದು ಮಾಡಿದ್ರಿಂದ ಈ ದನಕರುಗಳನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಈಗ ಆ ಇದೆಯಲ್ಲ ಬೆಟ್ಟ ಗುಡ್ಡುಗಳು ಕರ್ಕೊಂಡು ಹೋಗಿಬಿಟ್ಟು ಘಾಟ್ ಸೆಕ್ಷನ್ನಲ್ಲಿ ತಗೊಂಡೋಗ್ಬಿಟ್ಬಿಡ್ತಾರೆ ಅಂತ. ಅವ್ರು ಯಾರು ಅನುಪಯುಕ್ತವಾದಂಥ ರಾಶಿಗಳನ್ನ ಯಾರು ಕೊಂಡ್ಕೊಳ್ಳಲ್ಲ. ನೀವು ಈ ನಿಷೇಧ ಮಾಡಿದ್ರ ಮೇಲೆ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು. ರೈತರು ಏನು ಮಾಡ್ತಿದ್ರು, ಹಾಲು ಖರೀದಿ ಇರ್ತಕ್ಕಂಥ ರಾಸುಗಳನ್ನ, ವಯಸ್ಸಾಗಿರ್ತಕ್ಕಂಥ ರಾಸುಗಳನ್ನ, ಮತ್ತು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೆ ಇರತಕ್ಕಂಥ ರಾಸುಗಳನ್ನು, ಬರಡು ರಾಸುಗಳನ್ನು ಸಂತೆಗೆ ತಗೊಂಡು ಹೋಗಿ ಮಾರಾಟ ಮಾಡೋದು, ಬೇರೆಯವ್ರು ಯಾರೋ ತಗೊಂಡು ಹೋಗೋದು ಅಥವಾ ಕಸಾಯಿಖಾನೆಗಳಿಗೆ ತಗೊಂಡು ಹೋಗೋದು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದರು. ಈಗ ನಿಷೇಧ ಮಾಡಿದ್ರಿಂದ ಗೋಶಾಲೆಗಳು ಇಲ್ಲ, ನೀವು ಕೊಡೋದು 17.5 ರೂಪಾಯಿ, ಒಂದು ರಾಶಿ ಸಾಕ್ಬೇಕಾದ್ರೆ 60 ರೂಪಾಯಿ ಬೇಕು ಒಂದು ದಿನಕ್ಕೆ, ಅಷ್ಟು ದುಡ್ಡು ಕೊಡೋಲ್ಲ ನೀವು. ಇನ್ನು 100 ತೆಗಿತೀವಿ ಅಂತಿದ್ರಿ, ತೆಗೆದಿಲ್ಲ. ಸರ್ಕಾರದ ಗೋಶಾಲೆಗಳಿರೋದು 123, 200 ಪ್ರೈವೇಟ್ ಗೋಶಾಲೆಗಳಿದ್ದಾವೆ, ಅವ್ರಿಗೇನಾಗಬೇಕು? ನೀವು ದುಡ್ಡು ಕೊಟ್ಟರೆ ಸಾಕ್ತಾರೆ, ದುಡ್ಡು ಕೊಡಿದ್ರೆ ಸಾಕಲ್ಲ, ನೀವು ಸರ್ಕಾರ ತಗೋಬೇಕಾಗ್ತದೆ. ಈಗ ನಾನು ರೈತ, ನಾನು ಸಂತೆಗೆ ತಗೊಂಡು ಮನ್ನ ಯಾರು ತಗೊಳ್ಳಲ್ಲ, ತಗೊಂಡು ಹೋದರೆ ಬೇರೆ ಯಾರೋ ತಗತಿದ್ರು. ಈಗ ಸರ್ಕಾರವನ್ನು ತಗೊಳ್ಳಲ್ಲ, ಬೇರೆಯವರು ತಗೊಳ್ಳಲ್ಲ, ಏನು ಮಾಡಬೇಕು ನಾನು? ನನಗೆ ನಷ್ಟ ಆಗುತ್ತೆ. ಆ ಬರಡ್ ರಾಶನ್ನು, ಅನುಪಯುಕ್ತ ರಾಶನ್ನು ಸಾಕಬೇಕು ನಾನು. ದಿಸ್ ಇಸ್ ದಿ ಪೊಸಿಷನ್ ಟುಡೇ. ಗೋಹತ್ಯೆ ನಿಷೇಧ ಕಾಯ್ದೆ ಮಾಡಿಬಿಟ್ಟಿದ್ದೀವಿ ನಾವು ಅಂತ ಬೆಂತಟ್ಟಿಗಳದು ಬೇರೆ, ಗೋರಕ್ಷಣೆ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಬೇರೆ, ಗೋಗಳನ್ನು ದತ್ತು ತಗೊಳ್ತಾರೆ ಅಂತಕ್ಕಂಥದ್ದು ಬೇರೆ. ವಾಟ್ ಇಸ್ ದಿ ಟ್ರೂತ್? ವಾಟ್ ಇಸ್ ದಿ ಗ್ರೌಂಡ್ ರಿಯಾಲಿಟಿ? ಸೊ ಇದ್ರ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಇದನ್ನು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇಟ್ ಈಸ್ ಟೋಟಲಿ ನಾಟ್ ಕರೆಕ್ಟ್. ಆಮೇಲೆ ನಾನು ಹಿಂದೆ ಹೇಳ್ತಾ ಇದ್ದೆ, ಈ ಅನಿಮಲ್ ಹಸ್ಬೆಂಡ್ರಿ ಡೈರೆಕ್ಟರ್ ಇದ್ದಾರಲ್ಲ, ನನಗೆ ಉತ್ತರ ಕೊಟ್ಟಿದ್ದಾರೆ. 2019 ಒಂದು ಉತ್ತರ ಕೊಟ್ಟಿದ್ದಾರೆ, 1,29,00,000 ಜಾನುವಾರುಗಳಿದ್ದಾವೆ ಕರ್ನಾಟಕದಲ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ 2022 ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, 1,14,00,000 ಜಾನುವಾರುಗಳಿದ್ದಾವೆ ಅಂದರೆ 15,00,000 3 ಇಯರ್ಸ್ನಲ್ಲಿ ಮಿಷಿಂಗು ಇಲ್ಲವೇ ಇಲ್ಲ, ಕಡಿಮೆ ಆಗ್ಬಿಟ್ಟವು. 15,00,000, ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್. ಇದ್ರ ಜೊತೆಗೆ ಚರ್ಮ ಗಂಟು ರೋಗ ಬಂದ್ಬಿಟ್ಟದೆ. ಅವರು ರಾಜ್ಯಪಾಲರ ಭಾಷಣದಲ್ಲಿ ಏನು ಹೇಳ್ಕೊಂಡಿದ್ದಾರೆ ಅಂತಂದರೆ, 1 ಕೋಟಿಗೆ ಲಸಿಕೆ ಹಾಕಿದ್ದೀವಿ, ಜನವರಿ ಒಳಗಡೆ ಲಸಿಕೆ ಹಾಕಿ ಮುಗಿಸ್ತೀವಿ ಅಂತ ಹೇಳಿದ್ದದು ಮಿನಿಸ್ಟ್ರು. ಇವತ್ತಿನವರಿಗೆ ಅವ್ರ ಲೆಕ್ಕದ ಪ್ರಕಾರ, ಈಗ ಉತ್ತರ ಕೊಟ್ಟಿರೋ ಪ್ರಕಾರ, ನನ್ನ ಪ್ರಕಾರ 1,29,00,000, ಅವ್ರು ಮತ್ತೆ ಕೊಟ್ಟಿರ್ತಕ್ಕಂಥ ಉತ್ತರ 1,18,00,000, 14,00,000, ಇನ್ನೂ 14,00,000 ಅಡ್ಮಿಟೆಡ್ಲಿ. ಸಾವುಗಳಾಗಿದ್ದಾವೆ, ಪರಿಹಾರ ಕೊಡೋಕ್ಕಾಗಿಲ್ಲ. ಅನೇಕ ರಾಸುಗಳು ಸತ್ತೋಗಿದ್ದಾವೆ, ಎತ್ತುಗಳು ಸತ್ತೋಗಿದ್ದಾವೆ, ಎಮ್ಮೆಗಳು ಸತ್ತೋಗಿದ್ದಾವೆ, ಹಸುಗಳು ಸತ್ತೋಗಿದ್ದಾವೆ, ಪರಿಹಾರ ಕೊಟ್ಟಿಲ್ಲ. ಇದು ಒಂದು. ಎರಡನೇದು, ಇದರಿಂದ ಗಂಟು ರೋಗ ಬಂದಿರೋದ್ರಿಂದ ಹಾಲು ಉತ್ಪಾದನೆ ಕಡಿಮೆ ಆಗಿದೆ, 1. ನಂಬರ್ 2, ಗೋಹತ್ಯೆ ನಿಷೇಧ ಕಾಯ್ದೆ ಮಾಡಿರೋದ್ರಿಂದ
ಮತ್ತೆ ಹಾಲಿನ ಉತ್ಪಾದನೆ ಕಡಿಮೆಯಾಗಿದೆ. ನಿಮಗೆ 94 ಲಕ್ಷ ಲೀಟರ್ ಒಂದು ದಿನಕ್ಕೆ ಹಾಲು ಉತ್ಪಾದನೆ ಆಯ್ತಾ ಇತ್ತು. 94 ಲ್ಯಾಕ್ ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇತ್ತು 5-6 ತಿಂಗಳಿಂದ. ಇವತ್ತು ಹಾಲಿನ ಉತ್ಪಾದನೆ ಇರತಕ್ಕಂಥದ್ದು 76 ಲಕ್ಷ ಲೀಟರ್, ಅಂದರೆ 18 ಲಕ್ಷ ಲೀಟರ್ ಹಾಲು ಕಡಿಮೆ ಆಯಿತು. ಗೋರಕ್ಷಣೆ ಮಾಡಿದ್ದೀವಿ, ರೈತರಿಗೆ ಎಷ್ಟು ಕಡಿಮೆ ಆಯಿತು ಗೊತ್ತಾ? ಒಂದು ದಿನಕ್ಕೆ ಆದಾಯ 6.66 ಲಕ್ಷ, 6,66 ಲಕ್ಷ ಒಂದು ದಿನಕ್ಕೆ, ತಿಂಗಳಿಗಲ್ಲ ವರ್ಷಕ್ಕಲ್ಲ, ಒಂದು ದಿನಕ್ಕೆ 6,66,000 ರೈತರಿಗೆ ಆಯಿತು. ಯಾರು ಇದಕ್ಕೆ ಯಾರು ಜವಾಬ್ದಾರರು? ಏನು ಭಾಳ ಬೆಂತಟ್ಕೊಬಿಟ್ಟಿದ್ದೀರಲ್ಲ, ಗೋ ರಕ್ಷಣೆ ಮಾಡಿಬಿಟ್ಟಿದ್ದೀವಿ, ಗೋ ಹತ್ಯೆ ನಿಷೇಧ ಕಾಯ್ದೆ ತಂದುಬಿಟ್ಟಿದ್ದೀವಿ, ಗೋಶಾಲೆಗಳನ್ನು ತೆಗೆದುಬಿಟ್ಟಿದ್ದೀವಿ, ದತ್ತು ತಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 18 ಲಕ್ಷ ಲೀಟರ್ ಹಾಲು ರೈತರು ಕಡಿಮೆ ಆಯ್ತಲ್ಲ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ದಿ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಗೌರ್ಮೆಂಟ್ನ ತಪ್ಪು ನಿರ್ಧಾರಗಳು, ಅವರ ಬೇಜವಾಬ್ದಾರಿತನ, ಅವರ ಉಡಾಪೇತನ, ಇದು ಕಾರಣ. ಆ ಕಾರಣದಿಂದ ಇವತ್ತು ರೈತರು ಸಫರ್ ಆಗ್ತಾ ಇದ್ದಾರೆ.